ನಿಮ್ಮ ಹೆಸರು? ನಾನು ರೂಪಶ್ರೀ ರಾವ್ ಅಂತ. ನಿಮ್ ಹಿಂದ್ಗಡೆ ಇರೋರು? ಸರಿ. ನಿಮ್ ಮಕ್ಕಳು ಇವತ್ತು ಇಬ್ರು ಇದ್ರಲ್ಲ, ಯಾವ್ಯಾವ ವೇಷ ಮಾಡಿದವ್ರು? ಅವ್ರ ಹೆಸರು? ದೊಡ್ಡವ ಆಯುಷ್, ಆಯುಷ್ ಅಂತ ಹೇಳಿ, ಅವ ಸುಭದ್ರೆ ಪಾರ್ಟ್ ಮಾಡಿದವ. ಸಣ್ಣವ ಕೌಸ್ತುಂಬ, ಅವನು ದುಶ್ಯಾಸನ ಪಾರ್ಟ್. ಹೌದಾ? ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ದೊಡ್ಡವ 3 ವರ್ಷದಿಂದ ಕಲಿತಿದ್ದಾನೆ, ಸಣ್ಣವ ರೀಸೆಂಟ್ ಆಗಿ ಕಲಿಲಿಕ್ಕೆ ಶುರು ಮಾಡಿದ್ದು. ಅವನು ಈ ಗ್ರೂಪ್ ಅನ್ನು ನೋಡಿ ನೋಡಿಯೇ ಕಲಿತದ್ದು ಜಾಸ್ತಿ. ಹೌದಾ? ಈಗ ಅವರು ಫಸ್ಟ್ ಡೇಯಿಂದ ಈಗ ಇವತ್ತಿನವರೆಗೆ ಅವ್ರು ಹೇಗೆ ಬೆಳೆದು ಬಂದಿದ್ದಾರೆ ಅನ್ನೋ ಹಾಗೆ ನಿಮ್ಗೆ ಏನನ್ಸುತ್ತೆ? ಅವ್ರನ್ನ ಮಾಡೋದು ನೋಡಿ ನಿಮ್ಗೆ ಏನನ್ಸುತ್ತೆ? ಇಲ್ಲ, ಆ್ಯಕ್ಚುಲಿ ನನ್ನ ಮಗನನ್ನು ಫಸ್ಟಿಗೆ ನನ್ನ ಕ್ಲಾಸಿಗೆ ಸೇರಿಸ್ಬೇಕು ಹೇಳುವಾಗ ಅಮ್ಮ ನನಗೆ ಇಷ್ಟು ಇಷ್ಟ ಆಗ್ತದ ಅಂತ ಕೇಳ್ತಾ ಇದ್ದ. ಫಸ್ಟ್ ಕ್ಲಾಸಿಗೆ ಹೋಗಿ ಬಂದ ನಂತರ ಅಮ್ಮ ನಂಗೆ ಇದು ಇಷ್ಟ ಆಗ್ತದೆ ಅಂತ ನಿಂಗೆ ಹೇಗೆ ಗೊತ್ತಾಯ್ತು ಕೇಳಿದ. ಅಂದರೆ ಫಸ್ಟ್ ಕ್ಲಾಸಲ್ಲಿಯೇ ಅವನಿಗೆ ಆ ಎನ್ವೈರ್ಮೆಂಟ್ ಖುಷಿ ಆಯಿತು. ಕಷ್ಟಪಟ್ಟಿದ್ದಾನೆ ತುಂಬ. ಫಸ್ಟಿಗೆ ಏನೂ ಬರ್ತಿರ್ಲಿಲ್ಲ ಅಂದರೆ ಇದು ಬರ್ತಿರ್ಲಿಲ್ಲ. ಕಷ್ಟಪಟ್ಟಿದ್ದಾನೆ, ಸರ್ ಸಹಕಾರ ಇತ್ತು, ಇಲ್ಲಿವರೆಗೆ ಬೆಳೆದು ಬಂದಿದ್ದಾನೆ. ಅವ್ನು ಎಷ್ಟು ಬೆಳೆದಿದ್ದಾನೆ ಅಂತ ಗುರುಗಳ ಹೇಳಬೇಕಷ್ಟೇ. ಆಮೇಲೆ ದೊಡ್ಡ ಮಗನ ಇನ್ವಾಲ್ವ್ಮೆಂಟು ಸಣ್ಣವನ ಮೇಲೆ ಹೆಂಗೆ ಪ್ರಭಾವ ಬೀರ್ತು? ಅದೇ ಹೇಳಿದ್ದಲ್ಲ, ಅವನು ದೊಡ್ಡವನನ್ನು ನೋಡಿಯೇ ಕಲ್ತದ್ದು ಅಂತ ಹೇಳ್ಬೋದು. ಸುಮಾರು ಮಟ್ಟದಲ್ಲಿ ಅವನು ದೊಡ್ಡವನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದು ಅವನಿಗೆ ಜೊತೆ ಕೊಡ್ತಿದ್ದದ್ದೇ ಸಣ್ಣವನು, ಹಾಗೆಯೇ ಕಲ್ತದ್ದು. ಮತ್ತೆ ಈಗ ಮೇಳದಲ್ಲಿ ನೀವು ಗಂಡ ಹೆಂಡತಿ ಇಬ್ಬರು ಸೇರಿ ಹೋಗ್ತಿರಲ್ಲ ಮೇಳ ಪೆಟ್ಟಿಗೆ ಇಟ್ಕೊಂಡು, ನಿಮ್ಮ ಅನುಭವಗಳು ಹೇಗಿದೆ? ನಾವು ಇದು ಒಂದು ನಮ್ಮ ಟೀಮ್ ಗಿಂತ ಹೆಚ್ಚಾಗಿ ಫ್ಯಾಮಿಲಿಯೇ ಜಾಸ್ತಿ. ಅವ್ರ ಗುರುಗಳಾಗ್ಲಿ ಗುರುಗರ ಹೆಂಡತಿ ಅವರು ಸಹ ನಮಗೆ ಮನೆಯಲ್ಲಿ ಜಾಸ್ತಿ ಆಗಿದ್ದಾರೆ. ಇದ್ರ ಏನು ಬೇರೆ ಅಂತ ಹೇಳಿ ನಾವು ಎಣಿಸೋದಿಲ್ಲ. ಮತ್ತೆ ಒಟ್ಟಿಗೆ ಹೋದಾಗ ನಮ್ಮ ಗ್ರೂಪ್ ಅಂತ ಹೇಳಿದ ಕೂಡಲೇ ಅದು ಒಂದು ಇನ್ವಾಲ್ವ್ ಆಗ್ತದಲ್ಲ, ಹಾಗಾಗಿ ಒಟ್ಟಿಗೆ ಸೇರ್ತೇವೆ ಎಲ್ಲದರಲ್ಲಿ ಅಷ್ಟೇ. ನಿಮ್ಮ ಯಜಮಾನರು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ, ಅವ್ರ ಪರವಾಗಿ ನೀವು ಒಂದೆರಡು ಮಾತಾ ಹೇಳಿ. ಆಯ್ತಲ್ಲ, ಇಷ್ಟೇ ಅಲ್ಲ ಅವರ ಇನ್ವಾಲ್ವ್ಮೆಂಟ್ ಸಪೋರ್ಟ್. ಆಕ್ಚುಲಿ ಫಸ್ಟಿಗೆ ಅವರು ಅದೇ ಅವರಿಗೆ ಕಲಿಬೇಕಂತ ತುಂಬ ಆಸೆ ಇತ್ತು. ಈಗ ಮಕ್ಕಳಲ್ಲಿ ಅವರ ಆ ಖುಷಿಯನ್ನು ಕಾಣ್ತಿದ್ದಾರೆ ಅಷ್ಟೇ. ಹಾಗಾಗಿ ಅವರದ್ದು ಸಪೋರ್ಟ್ ತುಂಬ ಉಂಟು. ಈಗ ನಾನು ಮಾಡ್ಲಿಕ್ಕೆ ಆದರೂ ಅಷ್ಟೇ, ನಮ್ಮಲ್ಲಿ ಈಗ ಅವರೇ ಫಸ್ಟಿಗೆ ಬೇಡ ಹೇಳ್ತಿದ್ರೆ ನನಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅವರು ನನಗೆ ಮಾಡ್ಬೇಕಿತ್ತು, ನಂಗೆ ಮಾಡ್ಲಿಕ್ಕೆ ಆಗ್ತದೆ ಇತ್ತು ಅಂದ್ರೆ ಕೆಲಸದಲ್ಲಿ ಬಿಸಿ ಇರೋದ್ರಿಂದ ನೀನ್ ಕಲಿ ನೀನ್ ಮುಂದೆ ಹೋಗು ಹೇಳ್ತಾರೆ, ಅಷ್ಟು ಸಪೋರ್ಟ್ ಉಂಟು ಅವರದ್ದು. ಮತ್ತೆ ಮುಂದೆ ಏನು ಯೋಜನೆ, ಏನು ನಿಮ್ಮ ಆಸ್ಪಿರೇಷನ್ಸ್ ಇದೆ ನಿಮ್ಮ ಮಕ್ಕಳ ಪರವಾಗಿ? ಮಕ್ಕಳ ಪರವಾಗಿ ಅವರು ಪ್ರೊಫೆಷನ್ ಏನೇ ತಗೊಳ್ಳಿ, ಇದನ್ನು ಲೈಫ್ ಲಾಂಗ್ ಇದನ್ನು ಒಂದು ಹಾಬಿಯಾಗಿ ಕಂಟಿನ್ಯೂ ಮಾಡಿ ಅನ್ನೋದೊಂದು ಆಸೆ ನಮಗೆ. ಮತ್ತೆ ಮುಂದೆ ಅವ್ರು ಎಂತ ಮಾಡ್ತಾರ ಗೊತ್ತಿಲ್ಲ. ಆಮೇಲೆ ನೀವು ಯಕ್ಷಗಾನ ವೇಷ ಮಾಡಿದ್ರಿ ಅಂತ ಗಾಳಿ ಸುದ್ದಿ, ಹೌದಾ? ಅದ್ರ ಬಗ್ಗೆ ಒಂದೆರಡು ಮಾತು. ನಾನು ಮುಂಚೆ ಭರತನಾಟ್ಯ ಚಿಕ್ಕ ಮಟ್ಟಿಗೆ ಸಣ್ಣ ಮಟ್ಟಿಗೆ ಕಲಿತಾ ಇದ್ದೆ. ಹಾಗೆ ಇದನ್ನು ನೋಡುವಾಗಿಂದ ಅವ್ರ ಹತ್ರ ಹೇಳುವಾಗ ಅವರು ಒಮ್ಮೆ ಹೀಗೆ ಒಂದ್ಸರಿ ಯಾಕೆ ಮಾಡಿ ನೋಡಬಾರ್ದು ಇವು ಹೇಳಿದ್ರು, ಹಾಗೆ ಶುರು ಆದದ್ದು ನನಗೆ ಅದರ ಬಗ್ಗೆ ಆಸಕ್ತಿ. ಕಂಪ್ಲೀಟ್ ಕಾರಣ ಗುರುಗಳು ಅಂತಲೇ ಹೇಳ್ಬೋದು ಇದಕ್ಕೆ. ಆಮೇಲೆ ನಿಮ್ಮ ನೀವು ಎಲ್ಲರೂ ಮಾಡಿದ ವೇಷ, ನಿಮ್ಮ ಯಜಮಾನರೊಂದು ಮಾಡೋದು ಬಾಕಿ ಇದೆಯಾ? ನೀವು ಯಕ್ಷಗಾನ ಒಂದು ಕುಟುಂಬವಾಗಿ ಬೆಳೀರಿ, ನಿಮ್ಮಿಬ್ರು ಮಕ್ಕಳು ನಿಮ್ಮ ಜೊತೆಗೆ ಸೇರ್ಬೋದಾ ಫೋಟೋ ಹಾಪಿಗೆ? ಒಂದು ನಿಮಿಷ. ಸರಿ ಸರಿ, ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್.